ಮನೇಲಿ ಈಗಿರೋದನ್ನೆಲ್ಲ ಕೇಳ್ತಿರೋದು. ಮೊದ್ಲು ಈ ಮನೆ ಜಗಲಿಯಲ್ಲಿ ಮಲಗ್ತಾ ಇದ್ದೆ, ನೀವು ಬಂದ್ರಿ, ಈಗ ಈ ಜಗಲಿಯಲ್ಲೂ ಜಾಗ ಇಲ್ಲ. ಏಕೆ, ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಇದ್ರು, ಆದ್ರೆ ನಾನು ತುಂಬಾ ಚಿಕ್ಕವನಿರುವಾಗ್ಲೇ ತೀರ್ಕೊಂಡ್ರು. ಅವ್ರ ಜ್ಞಾಪಕನಾದ್ರೆ ಇದೆಯಾ? ಅಮ್ಮನ ಜ್ಞಾಪಕ ಸ್ವಲ್ಪ ಸ್ವಲ್ಪ ಇದೆ. ಅವಳು ಸತ್ತ ಮೇಲೆ ಒಂದ್ಸಾರಿ ದೊಡ್ಡ ಮಳೆ ಬಂದು ನಮ್ಮ ಹಳೆ ಮನೆ ಬಿದ್ದೋಯ್ತು, ಅಷ್ಟೇ ಜ್ಞಾಪಕ. ಈಗ ತಂದೆ ತಾಯಿ ಅಣ್ಣ ತಮ್ಮ ನಮ್ ಗಿರಿನೇ. ತಗೋಪ್ಪ. ಬೇಡ ಬೇಡ, ಹಾಲು ಕುಡಿದ್ರೆ ಬೇಗ ವಾಸಿ ಆಗುತ್ತೆ. ತಗೋ. ಎಲ್ಲಿ ತನಕ ಓದಿದ್ಯಾ? ಮೂರನೇ ಕ್ಲಾಸು, ಆಮೇಲೆ ಬಿಟ್ಬಿಟ್ಟೆ. ಬಿಟ್ಟಿದ್ದಕ್ಕೆ ದುಃಖ ಆಗ್ತಿಲ್ವಾ? ಮೊದ್ಲು ಮೊದ್ಲು ಅನ್ನಿಸ್ತಾ ಇತ್ತು, ಆದ್ರೆ ಈಗ ನನಗಿಂತ ಹೆಚ್ಚಿಗೆ ಓದಿರೋ ಇಂಜಿನಿಯರ್ಗಳ ಜೊತೆ ಓಡಾಡ್ತಿದ್ದೀನಲ್ಲ, ಈಗೇನು ಅನ್ಸೋದೇ ಇಲ್ಲ. ಬನ್ನಿ. ಯಾಕೆ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಿ? ಒಳಗೆ ಬನ್ನಿ, ಬನ್ರಪ್ಪ. ಬನ್ನಿ ಒಳಗೆ ಬನ್ನಿ. ಯಾಕೆ ನಾಚ್ಕೋತೀರಿ? ನಿಮ್ಮ ಸ್ನೇಹಿತ ಇಲ್ಲ ಇದ್ದಾನೆ, ನಡೀರಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ರಾಮು, ನಿನ್ನ ಸ್ನೇಹಿತನ ಪರಿಚಯ ಮಾಡ್ಕೊಡೋದಿಲ್ವಾ? ಹಾ, ಅದಕ್ಕೇನತ್ತೆ, ನಾನು ಹೇಳ್ತಿದ್ನಲ್ಲ, ಗಿರಿ ನಮ್ಮ ಗುರು. ಹಲೋ. ಶ್ರೀಧರ್ ಕಾರ್ಮಿಕ ನಾಯಕ. ನಮಸ್ಕಾರ. ಶಿವು ಎಂಜಿನಿಯರು. ಹಲೋ. ಹಲೋ. ಇವನು ನಮ್ಮ ಚಿಲ್ಟು. ನಮಗೆ ನಿಮ್ಮ ಪರಿಚಯವೇ ಇರಲಿಲ್ಲ. ನಾವು ಅಷ್ಟೊಂದು ನಿಮಗೆ ತೊಂದರೆ ಕೊಟ್ರು, ನಮ್ಮ ರಾಮನ ಪೊಲೀಸ್ನವ್ರ ಕಣ್ಣಿಂದ ಬಿಡ್ಸ್ಕೊಂಡು ಬಂದ್ರಿ. ಯಾಕೆ? ಯಾಕೆಂದ್ರೆ ರಾಮು ಬ್ಲಾಕ್ ಮಾರ್ಕೆಟಲ್ಲಿ ಟಿಕೆಟ್ ಮಾರೇ ಇಲ್ವಲ್ಲ, ಅದಕ್ಕೆ. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ತುಂಟತನ ನಿಮ್ಮಂಥವ್ರು ಮಾಡದೆ ನನ್ನಂಥ ವಯಸ್ಸಾದವ್ರು ಮಾಡೋಕ್ಕಾಗತ್ತೇನು? ನನಗೆ ನಿಮ್ಮ ತುಂಟತನ ನೋಡಿದಾಗ್ಲೆಲ್ಲ ಇವಳು ತಾತ ಹೇಳ್ತಾ ಇದ್ದಿದ್ದು ಜ್ಞಾಪಕಕ್ಕೆ ಬರುತ್ತೆ. ವಾರದಲ್ಲಿ ಮೂರು ದಿನ ಮನೆ ಮುಂದೆ ದೂರ್ ಹೇಳೋರು ಗುಂಪು ಸೇರ್ತಿತ್ತಂತೆ. ಇವರಪ್ಪ ಯಾರ್ದೋ ಮನೆ ಕಿಟಕಿ ಗಾಜು ಹೊಡೆದಿದ್ದು, ಯಾರ್ದೋ ತೋಟದಲ್ಲಿ ಮಾವಿನಕಾಯಿ ಕದ್ದಿದ್ದು, ಮೇಷ್ಟ್ರೊಬ್ಬರಿಗೆ ಚುರ್ ಚುರ್ಕ್ಲೆ ಸಪ್ಪು. ಇವ್ರ ತಂದೆ ಏನ್ ಕೆಲಸ ಮಾಡ್ತಿದ್ರು? ಅವರು ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿದ್ರು. ಒಳ್ಳೆ ಹೆಸರು ಮಾಡಿದ್ರು, ಬೇಕಾದಷ್ಟು ಮೆಡಲ್ ತಗೊಂಡಿದ್ರು. ಆದ್ರೆ ಆದ್ರೆ ನಮ್ಮ ದುರಾದೃಷ್ಟ, 5 ವರ್ಷಗಳ ಹಿಂದೆ ನಮ್ಮ ಜನಗಳ ಕೈಯಿಂದಲೇ ಕೊಲೆಯಾದ್ರು. ಕೊಲೆ ನಮ್ಮ ಜನಗಳ ಕೈಯಿಂದ? ಹೌದು. ಒಂದ್ಸಲ ಊರಿನಲ್ಲಿ ದೊಡ್ಡ ಗಲಾಟೆ ಆಯ್ತು. ಎರಡು ಜಾತಿಯವರು ಮನುಷ್ಯತ್ವ ಮರೆತು ಹೊಡೆದಾಡಿದ್ರು. ಇದೇ ಸಮಯ ಅಂತ ಉಂಡ್ರು ಪೋಕ್ರಿಗಳು ಕೈಗೆ ಸಿಕ್ಕಿದವ್ರನ್ನ ಲೂಟಿ ಮಾಡೋಕ್ ಶುರು ಮಾಡಿದ್ರು. ಗಲಾಟೆ ನಿಲ್ಸೋ ಡ್ಯೂಟಿ ಮೇಲಿದ್ದ ಇವ್ರ ಹೊಟ್ಟೆಗೆ ಯಾರೋ ಕಟ್ಕ